ನಮಸ್ತೆ, ನನ್ನ ಹೆಸರು ನಿಶ್ಚಲ್ ದಂಬೆಕೋಡಿ ಅಂತ. ನಾನು ಸಾಹಿತ್ಯ ಹಾಗೂ ಆ್ಯಕ್ಟಿಂಗ್ ಕೂಡ ಮಾಡ್ತಾಯಿದ್ದೀನಿ, ಆ್ಯಕ್ಟರಾಗಿ. ಅದ್ರ ಜೊತೆಗೆ ಶಾರ್ಟ್ ಫಿಲ್ಮ್ನ ನಿರ್ದೇಶನ ಕೂಡ ಮಾಡ್ತಾಯಿದ್ದೀನಿ. ನಮಗೆ ಒಂದು ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ ಹೌಸ್ ಅಂತ ಒಂದು ವೆಕ್ಟರ್ ಫ್ಯಾಬ್ ಚಾನಲ್ ಯೂಟ್ಯೂಬ್ನಲ್ಲಿದೆ. ಸೊ ದಯವಿಟ್ಟು ಒಂದು ನಿರ್ಮಾಪಕರಾಗಲಿ, ಕನ್ನಡ ಚಿತ್ರೋದ್ಯಮದಲ್ಲಿ ಇರೋವಂಥ ಯಾರೇ ಪ್ರೊಡಕ್ಷನ್ ಹೌಸ್ ಇರೋವಂಥವ್ರಾಗಲಿ, ಸೊ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥವ್ರಾಗಲಿ, ದಯವಿಟ್ಟು ನಮ್ಮ ಒಂದು ಚಾನಲ್ನ ಕ್ಲಿಕ್ ಮಾಡಿ. ಸೊ ವೆಕ್ಟರ್ ಫ್ಯಾಬ್ ಚಾನಲ್ನಲ್ಲಿ ಇರುವಂಥ ಒಂದು ಟ್ರೇಲರ್ಸ್ ಆಗ್ಬೋದು ಅಥವಾ ನಮ್ಮ ಕೆಲಸಗಳು ಹೇಗಿದೆ ನನ್ನ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ರೀತಿಯಾದಂಥ ಒಂದು ಕೆಲಸ ಇದ್ರೂ ಕೂಡ, ಸೊ ನಿರ್ದೇಶನ ಆಗ್ಬೋದು, ಸ್ಕ್ರೀನ್ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಸೊ ಪ್ರತಿಯೊಂದು ಕೂಡ ಹೊಸ ಪ್ರತಿಭೆಗಳು ಮಾಡ್ತಾರೆ ತುಂಬ ಚೆನ್ನಾಗಿ. ಮಾಡೋದಕ್ಕೆ ಒಂದು ಏನಂದರೆ ಒಂದು ಸ್ಪಾರ್ಕ್ ಇರುತ್ತೆ ನಮ್ಮ ಒಂದು ಹೊಸ ಕಲಾವಿದರಲ್ಲಿ. ಸೊ ಅದನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೋಬೋದು ಅನ್ನೋದು ಒಬ್ಬ ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ. ಸೊ ಮೇಯ್ನಾಗಿ ನಾನು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಸೊ ನಮ್ಮದು ಒಂದು ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ ಅಂತ ಒಂದು ಸಂಸ್ಥೆ. ಸೊ ಈ ಸಂಸ್ಥೆಯಿಂದ ನಾವು ಒಂದು ನಾಲ್ಕು ಜನ, ಮೇಯ್ನಾಗಿ ಶಕೀಲ್ ಅಹಮದ್ ಅಂತ ಒಬ್ಬರು ಕಂಪೋಸರು, ಹಾಗೆ ಸಿಂಗರ್ ಕೂಡ ಹೌದು, ಹಾಗೆ ಹಿಂದಿನಲ್ಲಿ ಲಿರಿಕ್ಸ್ ಕೂಡ ಬರೀತಾರೆ. ಅದ್ರ ಜೊತೆಗೆ ಜಯಪ್ರಕಾಶ್ ಅಂತ ಸಿ ಎಸ್, ಸೊ ಅವರು ಒಂದು ನಿರ್ದೇಶನ, ಸೊ ಹಾಗೆ ಸ್ಕ್ರಿಪ್ಟ್ ರೈಟಿಂಗು, ಸೊ ಈ ಥರ ಕೆಲಸಗಳನ್ನ ನಿಭಾಯಿಸ್ತಾ ಇದ್ದಾರೆ ನಮ್ಮ ಟೀಮ್ನಲ್ಲಿ. ಹಾಗೆ ಸುಹಾಸ್ ಎನ್ ಅಂತ, ಸೊ ಅವರು ಎಡಿಟಿಂಗ್ ಮತ್ತು ಸಿನಿಮಾಟೋಗ್ರಫಿ, ಅದ್ರ ಜೊತೆಗೆ ಡಿ ಎ, ಸೊ ಕಲರ್ ಗ್ರೇಡಿಂಗ್, ಸೊ ಪ್ರತಿಯೊಂದು ಕೂಡ ಅವ್ರು ನಿಭಾಯಿಸ್ತಾರೆ. ಸೊ ನಾನು ಸಾಹಿತ್ಯ, ಸೊ ಮತ್ತು ಕ್ಯಾಸ್ಟಿಂಗ್ ಕೂಡ ಮಾಡ್ತೇನೆ. ಸೊ ನನ್ನ ಒಂದು ಈ ಒಂದು ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ಸ್ ನಮ್ಮದು ಏನಿದೆ, ಸೊ ಅದರಲ್ಲಿ ಮೊದಲನೇದಾಗಿ ನಾವು ಒಂದು 2015 ಅಬ್ದುಲ್ ಕಲಾಂ ಅವ್ರಿಗೆ ಒಂದು ಸಮರ್ಪಣೆ ಅಂತ ಹೇಳಿ ಒಂದು ಮ್ಯೂಸಿಕಲ್ ವಿಡಿಯೋನ ಮಾಡಿದ್ವಿ. ಸೊ ಅದರದ್ದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಸಂಸ್ಥೆ ವೆಕ್ಟರ್ ಪ್ರೊಡಕ್ಷನಿಂದನೇ ಮಾಡಿದ್ದಂಥದ್ದು. ಸೊ ಈ ನಮ್ಮ ಅಲ್ವಿದಾ ಮ್ಯೂಸಿಕಲ್ ಆಲ್ಬಮ್ನ ವಿಶೇಷತೆ ಏನು ಅಂದರೆ, ಸೊ ಇದರಲ್ಲಿ ಸಾಮಾನ್ಯ ಜನರನ್ನ, ಎಲ್ಲರೂ ಕೂಡ ಒಂದು ದೊಡ್ಡ ಒಂದು ಸೆಲೆಬ್ರಿಟಿಗಳನ್ನ ಯೂಸ್ ಮಾಡಿದಾಗೆ, ಅಬ್ದುಲ್ ಕಲಾಂ ಅಂದಿದ ತಕ್ಷಣ ಸಾಮಾನ್ಯರಿಗೆ ರೀಚ್ ಆಗುವಂಥ ವ್ಯಕ್ತಿ ಆಗಿರೋದ್ರಿಂದ, ಸಣ್ಣ ಒಂದು ಮಕ್ಕಳುಗಳಿಂದ ಸುಮಾರು ಸಣ್ಣ ಪುಟ್ಟ ಮಕ್ಕಳುಗಳು, ವಿದ್ಯಾರ್ಥಿಗಳು 1,500 ಯೂಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಜಯಪ್ರಕಾಶ್ ಅವರು. ಅದ್ರ ಜೊತೆಗೆ ಕಾಮನ್ ಮ್ಯಾನ್ಗಳಿಂದ ಒಂದು ಸೆಲ್ಯೂಟ್ಗಳನ್ನ ತೊಗೊಂಡು ಆ ವಿಡಿಯೋನ ಕಲೆಕ್ಟ್ ಮಾಡಿ ಕಾಮನ್ ಆಗಿ ಪೀಪಲ್ಗಿಂತ, ಕಾಮನ್ ಪೀಪಲ್ಗಳಿಂದ ಸೆಲ್ಯೂಟ್ಗಳನ್ನ ತೊಗೊಂಡಿರೋದ್ರಿಂದ, ಸೊ ಅದನ್ನು ಒಂದು ವಿಶೇಷತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ, ಸೊ ಇದರಲ್ಲಿ ನಾನು ಕೂಡ ಕ್ಯಾಸ್ಟಿಂಗ್ ಮಾಡಿದ್ದೀನಿ. ಅದ್ರ ಜೊತೆಗೆ ಹಿಂದಿನಲ್ಲಿ ಲಿರಿಕ್ಸಾಗೆ ಸಿಂಗಿಂಗ್ ಮಾಡಿರೋಂಥ ಶಕೀಲ್ ಅಹಮದ್ ಅವರು ಏನು ಕಂಪೋಸರ್ ಇದ್ದಾರೆ, ಅವರು ಕೂಡ ಒಂದು ಮೇಯ್ನ್ ಕ್ಯಾರೆಕ್ಟರ್ ಒಂದು ನೀವು ನೋಡ್ಬೋದು ಅದೊಂದು. ಸೊ ಅದು ಕನ್ನಡದಲ್ಲಿ ನಮಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಕನ್ನಡದಲ್ಲಿ ನಾನು ಅದನ್ನು ಲಿರಿಕ್ಸ್ ಬರೆದಿದ್ದೆ, ಅದಕ್ಕೊಂದು ಬೆಸ್ಟ್ ಲಿರಿಕ್ಸ್ ಅವಾರ್ಡ್ ಅಂತ ಶಂಕರ್ನಾಗ್ ಫಿಲ್ಮ್ ಫೆಸ್ಟಿವಲಲ್ಲಿ 2016 ಸಿಕ್ತು. ಅದ್ರ ಜೊತೆಗೆ ಬೆಸ್ಟ್ ಕಂಪೋಸರ್ ಅವಾರ್ಡ್ ಬಂದು ಶಕೀಲ್ ಅಹಮದ್ ಅವರಿಗೆ ಸಿಕ್ತು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾದ ವಿಷಯ ಏನು ಅಂತ ನಾನು ಹೇಳಕ್ಕೆ ಹೊರಟಿರೋದು ಅಂದರೆ, ಸೊ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, 5th ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2016 ಡಿಸೆಂಬರ್ನಲ್ಲೇ ಆಯಿತು. ಅದು ಅವತ್ತಿನ ದಿನ ನಮಗೆ ಸುಮಾರು ಒಂದು 210 ಕಿರುಚಿತ್ರಗಳು ಬೇರೆ ಬೇರೆ ದೇಶಗಳಿಂದ, ಸುಮಾರು ಒಂದು 62 ಕಂಟ್ರೀಸ್ಗಳಿಂದ ಬಂದಿತ್ತು. ಅದರಲ್ಲಿ ನಮ್ಮ ಒಂದು ಮ್ಯೂಸಿಕಲ್ ವಿಡಿಯೋ ಅಲ್ವಿದಾಗೆ ಒಂದು ಪ್ರಥಮವಾದಂಥ ಒಂದು ಬಹುಮಾನ, ಅವಾರ್ಡ್ ಅಂತ ಏನು ಹೇಳ್ತೀವಿ, ಸೊ ಬೆಸ್ಟ್ ಮ್ಯೂಸಿಕ್ ವಿಡಿಯೋ ಆಲ್ಬಮ್ ಅವಾರ್ಡ್ ಅಂತ ಸಿಕ್ತು. ಇದನ್ನು ಆ್ಯಕ್ಚುಲಿ ಇದು ಮಾಧ್ಯಮದವರ ಸಹಕಾರ ಇಲ್ಲದೆ, ಸೊ ಅದು ಸಿಗದೇ ಹೋಗ್ತಿತ್ತೇನು ಬಹುಶಃ. ಯಾಕಂದರೆ ನಾವು ಫಸ್ಟ್ ಮೊದಲನೇದಾಗಿ ಬಿಡುಗಡೆ ಮಾಡಿದ ಒಂದು ಮುಖ್ಯ ವಾಹಿನಿಗಳಲ್ಲಿ ಇದನ್ನು ವಿಡಿಯೋ ಆಲ್ಬಮ್ನ ನಾವು ಬಿಡುಗಡೆ ಮಾಡಿದ್ವಿ. ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದಲೇ, ಯಾವುದು ಕೂಡ ವಾಣಿಜ್ಯವಾಗಿ ಅಥವಾ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದಲೇ ಮಾಡಿದಂಥ ಒಂದು ವಿಡಿಯೋ ಆಲ್ಬಮ್ ಅದು. ಅದನ್ನು ನಮಗೆ ಈ ಮಟ್ಟಕ್ಕೆ ಅದು ರೀಚ್ ಆಗುತ್ತೆ ಅನ್ನೋದು ನಮಗೆ ತಿಳಿದೇ ಹೋಯಿತು. ನಾವು ಯಾವಾಗ ಮುಂಬೈ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬಂತು ಅವಾರ್ಡ್ ಅಂತ ಕೇಳಿದ್ವಿ, ಸೊ ಆಗ ನಮಗೆ ಭಾಳ ಖುಷಿ ತಂತು ಈ ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ಗೆ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ನಾನು ಅದನ್ನು. ಅದ್ರ ಜೊತೆಗೆ ನೀವು ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ ಏನಪ್ಪ ಇದು ಹೊಸದು ಅಂದರೆ, ಸೊ ಇದು ಯೂಟ್ಯೂಬ್ ಚಾನಲ್ ಒಂದು ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ ಅನ್ನೋದು. ಸೊ ನೀವು ಯೂಟ್ಯೂಬ್ನಲ್ಲಿ ವೆಕ್ಟರ್ ಫ್ಯಾಬ್ ಅಂತ ಟೈಪ್ ಮಾಡಿದ್ರೆ, ಸೊ ನಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳು ಏನೇನು ಇದುವರೆಗೂ ಮಾಡಿದ್ದೀವಿ, ಸೊ ಆ ಪ್ರಾಜೆಕ್ಟ್ಸ್ಗಳನ್ನ ಒಂದು ಮುಖಪುಟನೇ ಬರುತ್ತೆ ಅದರಲ್ಲಿ. ಈ ವೆಕ್ಟರ್ ಫ್ಯಾಬ್ ಪ್ರೊಡಕ್ಷನ್ನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನೀವು ಮುಖಪುಟದಲ್ಲಿ ಏನು ನೋಡ್ಬೋದು ಅಂದರೆ, ಸೊ ನಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳು ಆದಂಥ ಒಂದು 2D ಡೈಮೆನ್ಷನ್ಸ್ ಆಫ್ ಥಿಂಕಿಂಗ್ ಅಂತ ನಾವೇನು ಟ್ರೇಲರ್ ಮಾಡಿದ್ದೀವಿ, ಸೊ ಅದ್ರ ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದೀವಿ, ಆದರೆ ನೀವು ಟ್ರೇಲರ್ನ ಅದರಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ, ಐ ಆಮ್ ಇಂಡಿಯನ್ ಅಂತ, ಸೊ ಅದು ಕೂಡ ಅದ್ಭುತವಾದಂಥ ಒಂದು ಪ್ರೇಕ್ಷಕರು ಯಾರು ನೋಡಿದ್ರು ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಆ ಆಲ್ಬಮ್ ಒಂದು ಮ್ಯೂಸಿಕಲ್ ವಿಡಿಯೋ ಆಲ್ಬಮ್ ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ರಂಗಶಂಕ ಅಂತ ಒಂದು ಡಾಕ್ಯುಮೆಂಟ್ರಿ, ಸೊ ಆ ಒಂದು ಟ್ರೇಲರ್ ಕೂಡ ಅದರಲ್ಲಿದೆ. ಸೊ ನಾವು ನಮ್ಮ ಒಂದು ಟೀಮ್ನಿಂದ ನಾವು ಏನೇನು ಮಾಡಿದ್ದೀವಿ, ಸೊ ಎಲ್ಲ ಪ್ರಾಜೆಕ್ಟ್ಸ್ಗಳು ಕೂಡ, ಸೊ ಅದ್ರದ್ದು ಒಂದು ಟ್ರೇಲರ್ಗಳನ್ನ ನಾವು ವೆಕ್ಟರ್ ಫ್ಯಾಬ್ ಅನ್ನೋ ಒಂದು ಚಾನಲ್ ಮಾಡಿಕೊಂಡು ಅದರಿಂದ ಬಿಟ್ಟಿದ್ದೀವಿ. ಸೊ ಅದರಲ್ಲಿ ನೀವು
ನೋಡ್ಬೋದು, ಮತ್ತು ಅದ್ರ ಜೊತೆಗೆ ನಮ್ಮ ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ. ಅಕಸ್ಮಾತ್ ತಪ್ಪಿದ್ರೂ ಸರಿ ಅಥವಾ ಸರಿ ಇದ್ದರೂ ಸರಿ, ಸೊ ಒಂದು ಕಮೆಂಟ್ ಮಾಡೋದ್ರಿಂದ ಅಥವಾ ಒಂದು ಹೊಸ ಪ್ರತಿಭೆಗಳಿಗೆ ಏನಂದರೆ ಹೊಸಬ್ರಿಗೆ ನಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಜನ ಹೇಗೆ ತಗೋತಾರೆ, ನಾವು ಮಾಡಿದ್ದೆಲ್ಲ ಸರಿ ಅನ್ನೋದು ಕೂಡ ಅಷ್ಟು ಸರಿ ಅನಿಸೋದಿಲ್ಲ. ಸೊ ಜನಗಳು ಕೂಡ ನೋಡೋದ್ರಿಂದ ಅವ್ರಗಳ ರೆಸ್ಪಾನ್ಸ್ ಹೇಗಿರುತ್ತೆ, ಸೊ ಅದ್ರ ಮೇಲೆ ನಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳನ್ನ ಮಾಡೋದಕ್ಕೆ ಒಂದು ಉತ್ತೇಜನಕಾರಿ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಇದಕ್ಕೆ ವೆಕ್ಟರ್ ಫೈವ್ ಪ್ರೊಡಕ್ಷನಲ್ಲಿ ನಾವು ಇರೋದು ಒಂದು ಸಣ್ಣ ಟೀಮ್, ಇದು ಸದ್ಯದಲ್ಲಿ 4 ಜನ ಸೇರ್ಕೊಂಡಿದ್ದೀವಿ. ಇದರಿಂದ ನಮ್ಗೆ ಏನು ಅಂದರೆ, ನಮಗೆ ಕೆಲವು ಸಲ ಪ್ರೊಡಕ್ಷನ್ಸು ಕೂಡ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಯಾರೇ ಕೂಡ ನಮ್ಮ ಮುಂದೆ ಮಾಡೋಂಥ ಒಂದು ಚಿತ್ರೋದ್ಯಮದಲ್ಲಿ ಒಂದು ಉತ್ತಮವಾದಂಥ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ತುಂಬ ಹಲವಾರು ರೀತಿಯಾದಂಥ ಪ್ರಾಜೆಕ್ಟ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ನಿರ್ಮಾಣದ ಒಂದು ಸಹಕಾರ ಕೂಡ ಬೇಕಾಗುತ್ತೆ ನಮಗೆ. ಸೊ ಈ ಥರ ಯಾರ ಇದ್ದರೆ ನಮ್ಮಂಥ ಹೊಸ ಕಲಾವಿದರಿಗೆ ಬಹುಶಃ ನಿರೀಕ್ಷೆ ಇರುತ್ತೆ, ಸೊ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಸ್ಕ್ರಿಪ್ಟ್ ರೈಟಿಂಗ್ ಆಗ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಬರಹಗಾರ ಆಗ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಬೇಕಾಗ್ತಾರೆ. ಸೊ ಇಂಥವರೆಲ್ಲ ನಮ್ಮ ಜೊತೆ ಟಚ್ಚಲ್ಲಿದ್ದರೆ ಸೊ ನಮಗೂ ಕೂಡ ಮುಂದಕ್ಕೆ ಅನುಕೂಲ ಆಗುತ್ತೆ. ಹೊಸೊಬ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಈಗ. ಸೊ ಕಿರುಚಿತ್ರ ಮಾಡೋರು ಬರೀ ಕಮರ್ಷಿಯಲ್ ಚಿತ್ರಗಳು ಮಾಡೋರೇ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ಲದೆ, ಸೊ ಕಿರುಚಿತ್ರ ಮಾಡೋರಿಗೂ ಹಲವಾರು ರೀತಿಯಾದ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ನೀವು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೋಬೋದು. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಅದನ್ನು ತಿಳಿಸಿ.